ರಾಯಚೂರಿನಲ್ಲಿ ಶಾಲಾ ಮಕ್ಕಳ ಜೊತೆ ಚಾಲಕರ ಚಲ್ಲಾಟದ ಕುರಿತಂತೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಈ ವರದಿಯಿಂದ ಎಚ್ಚೆತ್ತ ರಾಯಚೂರು ಎಸ್ಪಿ ಶಾಲಾ ವಾಹನವನ್ನ ಜಪ್ತಿ ಮಾಡಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ರಾಯಚೂರಿನಲ್ಲಿ ನಡೆದಂತಹ ಘಟನೆ ಶಾಲಾ ಮಕ್ಕಳ ಜೊತೆ ಚಾಲಕರ ಚಲ್ಲಾಟದ ಕುರಿತಂತೆ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿಯಿಂದ ಎಚ್ಚೆತ್ತ ರಾಯಚೂರು ಎಸ್ಪಿ ಶಾಲಾ ವಾಹನವನ್ನ ಜಪ್ತಿ ಮಾಡಿದ್ದಾರೆ, ಜೊತೆಗೆ ಚಾಲಕನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಪಾಯ ಇರುವಂತಹ ವಾಹನಗಳಲ್ಲಿ ನಿಮ್ಮ ಮಕ್ಕಳನ್ನ ಕಳಿಸಬೇಡಿ, ಶಾಲಾ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ಕ್ರಮವನ್ನ ಜರುಗಿಸಲಾಗುವುದು. ಘಟನೆ ಬಳಿಕ ಎಚ್ಚೆತ್ತ ರಾಯಚೂರು ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ನಗರದ ಒಂದು ಖಾಸಗಿ ಶಾಲೆಯ ಮಾರುತಿ ಇಕೋ ವಾಹನದಲ್ಲಿ ರಾಮಯ್ಯ ಅಂತ ಒಬ್ಬ ವ್ಯಕ್ತಿ ಚಾಲಕ ಜಾಸ್ತಿ ಮಕ್ಕಳನ್ನ ಕೂರಿಸ್ಕೊಂಡು, ಜೊತೆಗೆ ಫುಟ್ಬಾಲ್ನಲ್ಲಿ ಒಬ್ಬ ಬಾಲಕನ ನಿಲ್ಲಿಸಿಕೊಂಡು ಅಪಾಯಕರ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದ ಒಂದು ವಿಡಿಯೋ ತುಣುಕು ನಮ್ಮ ಗಮನಕ್ಕೆ, ರಾಯಚೂರು ಜಿಲ್ಲಾ ಪೊಲೀಸ್ ಗಮನಕ್ಕೆ ಬಂದಿದೆ. ಕೂಡಲೇ ನಮ್ಮ PSI ಮಾನ್ಯವರು ಆ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಹಾಗೂ ವಾಹನವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ ಇಷ್ಟೇ, ಮಕ್ಕಳಿಗೆ ಜೀವಕ್ಕೆ ಅಪಾಯಕಾರಿ ಆಗುವ ರೀತಿಯಲ್ಲಿ ಹೆಚ್ಚು ಮಕ್ಕಳನ್ನ ತಿನ್ನಿಸ್ಕೊಂಡು ಹೋಗೋದು ಅಥವಾ ಈ ಥರ ಫುಟ್ಬಾಲಲ್ಲಿ ನಿಲ್ಲಿಸ್ಕೊಂಡು ಹೋಗೋದು ನಿಜಕ್ಕೂ ಅಪಾಯ. ನಿಮ್ಮ ಮಕ್ಕಳ ಜೀವಕ್ಕೆ ಬೆಲೆ ಇಷ್ಟೇನಾ ಅಂತ ಒಂದ್ಸರಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. 500 ರೂಪಾಯಿ ಉಳಿಸೋ ಒಂದು ವ್ಯವಧಾನದಲ್ಲಿ ಮಕ್ಕಳ ಜೀವಕ್ಕೆ ತಾವು ಮುಂದೆ ತರ್ತಾ ಇದ್ದೀರಿ. ಆದ್ದರಿಂದ ಜಾಸ್ತಿ ಮಕ್ಕಳನ್ನ ಕೂರಿಸ್ಬೇಡಿ. 6ಕ್ಕಿಂತ ಹೆಚ್ಚು ಮಕ್ಕಳನ್ನ ಅಂತ ಮಾರುತಿ ವೆಹಿಕಲಲ್ಲಿ ಕೂರಿಸುವಂತಿಲ್ಲ. ಕಾನೂನನ್ನು ಪಾಲಿಸಿ ದಯವಿಟ್ಟು ಜೀವವನ್ನು ಉಳಿಸಿ. ನಾವು ಇದರಲ್ಲಿ FIR ದಾಖಲು ಮಾಡ್ತೀವಿ. ಆಲ್ರೆಡಿ ಆ ವ್ಯಕ್ತಿಯ ಡ್ರೈವಿಂಗ್ ಲೈಸೆನ್ಸನ್ನು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮತ್ತು ಫಿಟ್ನೆಸ್ ಸರ್ಟಿಫಿಕೇಟು, ವೆಹಿಕಲ್ದು ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಆ ವ್ಯಕ್ತಿ ಮುಂದೆ ವಾಹನವನ್ನು ಚಲಾಯಿಸುವಂಗಿಲ್ಲ, ಆ ವಾಹನವನ್ನು ಕೂಡ ಬಳಸುವಂತಿಲ್ಲ. ಇದೇ ರೀತಿಯಾಗಿ ಎಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲೂ ನಾವು ಕಾನೂನು ಕ್ರಮ ಕೈಗೊಳ್ತೇವೆ. ಶಾಲಾ ಮಂಡಳಿಯವರ ಮೇಲೆ ಕೂಡ ಕ್ರಮ ಕೈಗೊಳ್ತೇವೆ. ಆದ್ದರಿಂದ ಶಾಲಾ ಮಂಡಳಿಯವರು ಮತ್ತು ಪೋಷಕರು ಶ್ರದ್ಧೆ ವಹಿಸಿ, ಕಾಳಜಿ ವಹಿಸಿ, ಸಂಚಾರ ನಿಯಮಗಳನ್ನು ಪಾಲಿಸಿ ನಿಮ್ಮ ಮಕ್ಕಳ ಜೀವವನ್ನು ಉಳಿಸಿ ಮತ್ತು ಪೊಲೀಸರಿಗೆ ಸುಗಮ ಸಂಚಾರಕ್ಕೆ ಎಡೆ